ನಮಸ್ಕಾರ. 2 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಮೂಡಾ ಹಗರಣದಲ್ಲಿ ದೊಡ್ಡ ಟೆನ್ಷನ್ ಇದೆ. ಆ ಟೆನ್ಷನ್ಗೆ ಆಡ್ ಆನ್ ಅನ್ನುವಂತೆ ಈಗ ಮತ್ತೊಂದು ದೂರು ದಾಖಲಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ದೂರುಗಳ ಸರಮಾಲೆ ಇದೆ. ಅದರ ನಡುವೆ ಈಗ ಮತ್ತೊಂದು ಸಂಕಷ್ಟ. ಮೂಡಾ ಹಗರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್ ಇದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಅದು ಖಾಸಗಿ ದೂರು. ಖಾಸಗಿ ದೂರು ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಅದು ಕೂಡ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರುಗಳಿದ್ದಾವೆ. ಅದು ಸಾಲದು ಎನ್ನುವಂತೆ ಈಗ ಮತ್ತೊಂದು ದೂರು, ಖಾಸಗಿ ದೂರು ದಾಖಲಾಗಿದೆ. ಬಿಗ್ ಶಾಕ್ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಹಗರಣದಲ್ಲಿ ಬಿಗ್ ಶಾಕ್ ಆಗಿದೆ. ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಖಾಸಗಿ ದೂರಿನ ಕುರಿತಾಗಿ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದೆ. ಅದು ಕೂಡ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ದಾಖಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರಿನ ವಿಚಾರಣೆ ಆಗತ್ತೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಬಿಗ್ ಶಾಕ್ ಇದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ನಾಳೆ ಈ ಕುರಿತಾಗಿ ವಿಚಾರಣೆ ಆಗತ್ತೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನ ಕೊಟ್ಟಿದ್ದಾರೆ. ಅದು ಕೂಡ ದಾಖಲೆ ಸಮೇತವಾಗಿ ಖಾಸಗಿ ದೂರು ದಾಖಲಿಸಿದ್ದಾರೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಮೂಲಕ ಪಿಸಿಆರ್ ಅನ್ನ ಸಲ್ಲಿಸಿದಂತಹ ಸ್ನೇಹಮಯಿ ಕೃಷ್ಣ, ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರ ಮೂಲಕ ಪಿಸಿಆರ್ ಅನ್ನ ಸಲ್ಲಿಸಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರಿನ ವಿಚಾರಣೆ ಆಗತ್ತೆ. ನಾಳೆ ವಾದ ಮಂಡಿಸಲು ದೂರುದಾರ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಇರ್ತಾರೆ. ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ದಾಖಲೆ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮೂಡಾ ಹಗರಣದ ಆರೋಪ ಸಿಎಂ ಸಿದ್ದರಾಮಯ್ಯನವರ ಮೇಲಿದೆ. ಆರೋಪಕ್ಕೆ ಮತ್ತೊಂದು ಸೇರ್ಪಡೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಂದ. ಖಾಸಗಿ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ದಾಖಲಿಸಿದ್ದಾರೆ. ನಾಳೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದ ಮಂಡಿಸ್ತಾರೆ. ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ಈಗಾಗಲೇ ದಾಖಲೆ ಸಮೇತವಾಗಿಯೇ ದೂರು ದಾಖಲ ಮಾಡಿರುವಂಥದ್ದು. ಸಿಎಂ ವಿರುದ್ಧ ಈಗ ಮೂಡಾ ಹಗರಣದ ಮತ್ತೊಂದು ಸಂಕಷ್ಟ. ಬಿಗ್ ಶಾಕ್ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆನೆ ಈಗ ಖಾಸಗಿ ದೂರು ದಾಖಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಮೈಸೂರಿನ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಿದ್ದಾರೆ. ದಾಖಲೆ ಸಮೇತವಾಗಿ ದೂರು ದಾಖಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇರುವಂತದ್ದು? ಈಗ ಖಾಸಗಿ ದೂರೇನು ದಾಖಲಾಗಿದೆ, ಆ ದೂರಿನಲ್ಲಿರುವಂತಹ ಅಂಶಗಳೇನು? ಅಂದ್ರೆ ನಾಳೆ ಈ ಅರ್ಜಿ ವಿಚಾರಣೆಗೆ ಬರುತ್ತಾ, ಅಥವಾ ಈ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಬಹುದಾ ಬೇಡವಾ ಅನ್ನೋದ್ರ ಬಗ್ಗೆನೆ ಆ ಚರ್ಚೆ ಆಗುತ್ತಾ, ಹೇಗೆ?
ವಿನಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನೊಂದು ಭಯ ಇತ್ತು ಅಂದ್ರೆ ಮೂಡ ಪ್ರಕರಣದಲ್ಲಿ ತನ್ನ ವಿರುದ್ಧ ಇಲ್ಲ ಒಂದ್ ಕಡೆ ಕೇಸ್ ದಾಖಲಾಗಬಹುದು ಅನ್ನುವಂತ ಏನು ಭಯ ಇತ್ತು, ಅದು ಇವತ್ತು ಆಗಿರುವಂತಹದ್ದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಅನ್ನುವಂಥವ್ರು ಇವತ್ತೊಂದು ದೂರನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಮೂಡಾದಿಂದ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಏನು 14 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ, ಅದರಲ್ಲಿ ಸಾಕಷ್ಟು ಅಧಿಕಾರ ದುರುಪಯೋಗ ಆಗಿದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳ ಸಮೇತ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇವತ್ತು ಅರ್ಜಿ ಸಲ್ಲಿಕೆ ಆಗಿದೆ. ಅರ್ಜಿಯನ್ನು ಕೇವಲ ಅಂದರೆ ಪಡೆದು ನ್ಯಾಯಪೀಠ ಅವ್ರ ಜೊತೆಗೆ ಇಟ್ಕೊಂಡಿರುವಂಥದ್ದು ಮತ್ತು ಅದನ್ನು ಪರಿಶೀಲನೆ ಮಾಡಿ ನಾಳೆ ವಿಚಾರಣೆಗೆ ಬರುತ್ತೆ. ವಿಚಾರಣೆ ಬಂದ ಸಂದರ್ಭದಲ್ಲಿ ದೂರದಾರರ ಒಂದು ಸೋರ್ನ್ ಸ್ಟೇಟ್ಮೆಂಟ್ ಆಗುತ್ತೆ, ಅದಾದ ನಂತರ ಈ ಕೇಸನ್ನು ಮುಂದುವರಿಸಬೇಕೆ ಬೇಡವೇ ಅನ್ನುವಂಥ ತೀರ್ಮಾನವನ್ನು ಮುಂದಿನ ಹಂತದಲ್ಲಿ ನ್ಯಾಯಾಲಯ ತೆಗೆದುಕೊಳ್ಳುವಂಥದ್ದು. ಇಂತಹ ಸಂದರ್ಭದಲ್ಲಿ ಈಗ ಮೇಲ್ನೋಟಕ್ಕೆ ಒಂದಷ್ಟು ದಿನ ಆರೋಪಗಳು ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ದಾಖಲೆಗಳಿದೆ, ಆ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿ ಒಂದು PCR ದಾಖಲು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರು, ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರು, ಮತ್ತು ಅವರ ಬಾಮೈದ ಆಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ, ಮತ್ತು ಈ ಜಮೀನನ್ನು ಮಾರಾಟ ಮಾಡಿದ್ದ ಅಂತ ಹೇಳಲಾಗಿದ್ದಂಥ ದೇವರಾಜ್ ಸೇರಿದಂತೆ ಹಲವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೂರನ ಸಲ್ಲಿಕೆ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಸಂಗ್ರಹಿಸಿರುವಂಥದ್ದು. ನಮ್ಮ ಜೊತೆ ಈ ಒಂದು ದೂರನ್ನ ಸಲ್ಲಿಸಿದಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ಏನು ಅವರ ಕಂಟೆನ್ಷನ್ ಏನು ಅನ್ನುವಂಥದ್ದು. ಸರ್, ಈಗ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ದೀರಿ, ಇದರಲ್ಲಿ ಏನು ಆಗಬೇಕು, ನಿಮ್ಮ ಪ್ರೇಯರ್ ಏನು ಈ ಒಂದು ಪಿಟಿಷನ್ನಲ್ಲಿ? ಸರ್, ಏನಿಲ್ಲ ಸರ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಭ್ರಷ್ಟಾಚಾರ ನಡೆಸಿ ಅವರ ಹೆಂಡತಿ ಹೆಸರಿಗೆ ಏನು 14 ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಈ ಸಂಬಂಧ ವಿಚಾರಣೆ ನಡೆಸಿ ಅವ್ರ ಮೇಲೆ ಕ್ರಮ ಆಗಬೇಕು, ಮತ್ತು ಏನು ಮೂಡಾದ ಆಸ್ತಿಗಳು ಪಡ್ಕೊಂಡಿದ್ದಾರೆ ಅದನ್ನು ವಾಪಸ್ಸು ಮೂಡಾಗಿ ಹೋಗೋ ರೀತಿ ಮಾಡಬೇಕನ್ನೋದೇ ನನ್ನ ಒಂದು ಉದ್ದೇಶ. ಮೇಲ್ನೋಟಕ್ಕೆ ದೇವರಾಜ್ ಕಡೆಯಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ, ಅವರ ಸಹೋದರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ, ಆಲ್ಟರ್ನೇಟಿವ್ ಸೈಟ್ ಆಗಿ ಸಿಕ್ಕಿದೆ ಅನ್ನುವಂಥದ್ದು ಈಗಿರುವಂಥ ಮೂಡಲಿರುವಂಥ ದಾಖಲೆ. ಇದರಲ್ಲಿ ಸಿದ್ದರಾಮಯ್ಯ ಅವರ ಅಧಿಕಾರ ದುರುಪಯೋಗ ಆಗಲಿ, ಭ್ರಷ್ಟಾಚಾರ ಆಗಲಿ, ಈ ಈ ಏನು ಕಾಣಿಸ್ತಾ ಇದೆ ನಿಮಗೆ? ಸರ್, ಇಲ್ಲಿ ಮೂಡ ಭೂಸಾಧನೆ ಪಡಿಸ್ಕೊಂಡಂಥ ಸಂದರ್ಭದಲ್ಲಿ 1998 ಇಸ್ವಿಯಲ್ಲಿ ಏನು ಉಪಮುಖ್ಯಮಂತ್ರಿ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಆ ಜಮೀನಿನ ಭೂಸಾಧನೆ ಕೈಬಿಡ ಆದೇಶ ಆಗುತ್ತೆ. ಸೊ ಅದಕ್ಕೆ ಕಾರಣ ಏನು, ಬಲವಾದ ಏನು ಕಾರಣ ಇಲ್ಲ. ಅವರು ಪತ್ರದಲ್ಲಿ ಬರೀತಾರೆ, ನನಗೆ ಬೇರೆ ಯಾವುದೇ ಆದಾಯ ಇಲ್ಲ, ಹಾಗಾಗಿ ಇದನ್ನು ಕೈಬಿಡಿ ಅಂತ ಬರೀತಾರೆ. ಸೊ ಬೇರೆ ಯಾವುದೇ ಆದಾಯ ಇಲ್ಲ ಅಂತ ಕೈಬಿಡೋ ಪ್ರಶ್ನೆ ಬರ್ತಂದರೆ, ಹಾಗಾದ್ರೆ ಅಲ್ಲಿ ಸ್ವಾಧೀನ ಪಡಿಸ್ಕೊಂಡು ಎಲ್ಲ ರೈತರಿಗೆ ಏನು ಬೇರೆ ಆದಾಯ ಇತ್ತು ಅಂತೇಳಿ ಹೊಸ ಪಡ್ಸ್ಕೊಂಡಿದ್ದಾರೆ? ಇಲ್ಲ, ಅವ್ರಿಗೂ ಕೂಡ ಬೇರೆ ಆದಾಯ ಇರಲ್ಲ. ಮತ್ತು ಅಲ್ಲಿ ಆ ಸಂದರ್ಭದಲ್ಲಿ ದೇವರಾಜನವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು, ಹಾಗಾಗಿ ಬೇರೆ ಆದಾಯ ಇಲ್ಲ ಅಂತ ಹೇಳಿದ್ರೆ ಸುಳ್ಳು. ಇದೇ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡೆ ಅವರು ಈ ಅಕ್ರಮ ಮಾಡಿದ್ರು ಅಂತೇಳಿ ನಮ್ಮ ಆರೋಪ. ಇದರಲ್ಲಿ ಯಾವಾಗ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಾಗಲಿ ಅಥವಾ 2013-18 ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಅಥವಾ LOP ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿಯಲ್ಲಿದ್ದಂಥ ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಅವರ ಅಧಿಕಾರ ದುರುಪಯೋಗ ಅಥವಾ ಯಾರಿಗೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರಿ ತಮ್ಮ ಕುಟುಂಬಕ್ಕೆ ಫೇವರ್ ಆಗುವಂತೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇಂಥವರಿಗೆ ಒಂದು ಈ ಮಟ್ಟ ಈ ಕೆಲಸ ಆಗಬೇಕು ಅಂತೇಳಿ ಫೇವರ್ ಮಾಡಿ ಅಂತೇಳಿ ಒತ್ತಡ ಹಾಕಿದ್ದಾರೆ ಅಂತೇಳಿ ನಿಮ್ಮ ಆರೋಪ ಸರ್? ಹೌದು ಸರ್, ಏನು ಭೂಸಾಧನೆ ಕೈ ಬಿಟ್ಟಿದ್ರೆ ಆ ಹಂತದ್ರಿಂದ ಇವರ ಹೆಂಡತಿಗೆ ಏನು ನಿವೇಶನಗಳನ್ನು ಹಂಚಿಕೆ ಆಗಿದೆ, ಅಲ್ಲಿವರು ಕೂಡ ಹಂತವಾಗಿ ಅವ್ರು ತಮ್ಮ ಪ್ರಭಾವನ ಬೀರಿ ಆ ನಿವೇಶನ ಪಡೆದ್ರೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ, ಅದನ್ನು ಪರಿಶೀಲನೆ ಮಾಡಿ ಕ್ರಮ ಆಗುತ್ತೆ ನಮಗೆ ನಮಗಿದೆ. ಸರ್, ನಿಮ್ಮ ಬಳಿ ಯಾವೆಲ್ಲ ದಾಖಲೆಗಳಿದೆ ಸರ್? ಯಾಕೆಂದರೆ ಈಗಾಗಲೇ ಒಂದಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ, ಒಂದಷ್ಟು ಮೂಡಾದಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ಗಳು ಪಬ್ಲಿಕಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಇರುವಂಥದ್ದು. ಸೊ ಅದರಲ್ಲಿ ಯಾವ ದಾಖಲೆಗಳು ನಿಮಗೆ ಈ PCR ಹಾಕಲಿಕ್ಕೆ ಒಂದು ಕಂಟೆನ್ಸೆಂಟ್ ಆಗಿರುವಂಥ ಪ್ರಮುಖ ದಾಖಲೆಗಳು ಅಂತ ಅನ್ಸುತ್ತೆ? ಏನೇನು ದಾಖಲೆಗಳಿದೆ ನಿಮ್ಮ ಹತ್ರ? ಸರ್, ಎಲ್ಲ ದಾಖಲಾತಿಗಳ ಬಗ್ಗೆ ನಾನು ಇವತ್ತು ಹೇಳೋಕ್ಕಾಗಲ್ಲ, ಯಾಕಂದರೆ ನ್ಯಾಯಾಲಯದಲ್ಲಿ ಇರೋದ್ರಿಂದ. ಸೊ ನಾನು ನಾಳೆ ನಂತರದಲ್ಲಿ ಅದೆಲ್ಲ ಸಂಪೂರ್ಣ ವಿವರ ಹೇಳ್ತೀನಿ. ಆದರೆ ಒಂದೇ ಒಂದು ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಮಾನ್ಯ ಸಿದ್ದರಾಮಯ್ಯ ಅವರು ಏನು ಬಿಡುಗಡೆ ಮಾಡಿದ್ರು, ಬೇರೆ ದಾಖಲೆ ಬಿಡುಗಡೆ ಮಾಡಿದ್ರು, ಅವರು 1968 ಇಸ್ವಿಲಿ ಇದೇ ದೇವರಾಜು ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಟರೆ ವಿಚಾರ ಹೇಳೂ ಇಲ್ಲ, ಅವರು ದಾಖಲೆ ಬಿಡುಗಡೆ ಮಾಡಿಲ್ಲ. ಅವ್ರು ಏನು 1968 ಇಸ್ವಿಲಿ ಹಕ್ಕು ಕುಲಾಸೆ ಪತ್ರ ಮಾಡಿಕೊಟ್ಟರೆ ಅದ್ರ ಪ್ರಕಾರ ದೇವರಾಜಿಗೆ ಯಾವ ರೀತಿ ಹಕ್ಕಿಲ್ಲ. ಸೊ ಈ ವಿಚಾರನ ಮುಚ್ಚಿಟ್ಟು ಅವ್ರು ಸುಳ್ಳು ಮಾಹಿತಿನ ಕೊಟ್ಟರೆ ಇವೆಲ್ಲ ವಿಚಾರಗಳು ಕೂಡ ನಾಳೆ ನ್ಯಾಯಾಲಯದಲ್ಲಿ ಬರುತ್ತೆ. ಸೊ ನ್ಯಾಯಾಲಯ ಅದೆಲ್ಲ ಪರಿಗಣಿಸಿ ಸೂಕ್ತ ಕ್ರಮ ತಗೊಳ್ಳುತ್ತೆ ಅನ್ನೋ ನಂಬಿಕೆ ನಮಗಿದೆ. ಜಮೀನನ್ನು ಮಾರಾಟ ಮಾಡೋಕ್ಕೆ ದೇವರಾಜ್ ಅವರಿಗೆ ಹಕ್ಕಿಲ್ಲ ಅನ್ನುವಂಥದ್ದಾದರೆ ಅದು ಮೂಲ ಅವರಿಗೆ ಅವರ ಸ್ವಾಧೀನಕ್ಕೆ ಬರೋದಕ್ಕಿಂತ ಮುಂಚೆಲೆ ಯಾರ ಬಳಿ ಇತ್ತು, ಅದು ಮೂಡ ಆ ಸಂದರ್ಭದಲ್ಲಿ ದೇವರಾಜ್ ಅವರು ವಾಪಸ್ಸು ಡಿನೋಟಿಫೈ ಆಯ್ತು ಅನ್ನೋ ಕಾರಣದಲ್ಲೇ ಸಂದರ್ಭದಲ್ಲಿ ಮೂಡ ಹೆಸರಲ್ಲಿತ್ತು, ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡೋ ಸಂದರ್ಭದಲ್ಲಿ ಮೂಡ ಹೆಸರಿತ್ತಿಲ್ಲ ಅಂತ. ಆ ಸಂದರ್ಭದಲ್ಲಿ ಏನು ವೈಲೇಷನ್ಸ್ ಆಗಿದೆ ಸರ್ ನಿಮ್ಮ ಪ್ರಕಾರ? ಸರ್, ಅದು ಏನು ಹೇಳಿದ್ನಲ್ಲ, 1968 ಇಸ್ವಿಯಲ್ಲಿ ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಟ ನಂತರ ಅದು ನಿಂಗಾವೂರು ಜವರಾನ ಕುಟುಂಬದ ಆಸ್ತಿ ಅಲ್ಲ, ಅದು ಮಹಿಳೆಯರ ಆಸ್ತಿ. ಸೊ ಮಹಿಳೆಯರ ಕುಟುಂಬಕ್ಕೆ ಸೇರಿದ ಆಸ್ತಿ, ಹಾಗಾಗಿ ದೇವರಾಜಿಗೆ ಯಾವುದೇ ರೀತಿ ಹಕ್ಕು ಬರಲ್ಲ.
ಸೊ ದೇವರಾಜು ಏನು ಮಾಡ್ತಾರೆ ಪ್ರಾರಂಭದಲ್ಲಿ ಅಂತಂದರೆ, ಇದು ನಿಂಗವರು ಜವರವರ ಆಸ್ತಿ, ಅದರ ನಮ್ಗೆ ಭಾಗ ಬರಬೇಕು ಅನ್ನೋದು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡೆ ಇದೆಲ್ಲ ಅಲ್ಲಿಂದ ಮಾಡಿದ್ದಾರೆ ಸರ್. ಮತ್ತು ಹೇಳೋಣ, ಈಗ ಎಲ್ಲ ಇದಕ್ಕೆ ಆರೋಪ ಸಂದರ್ಭ ಎಲ್ಲ ಸಾಕ್ಷ್ಯ ದಾಖಲೆಗಳನ್ನ ಅಂದರೆ ಸುಮಾರು 300 ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಸರ್, ಈಗ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಯಾರೋ ಒಬ್ಬ ಇನ್ನೊಬ್ಬರಿಗೆ ಗಿಫ್ಟ್ ಕೊಡ್ತಾರೆ ಅಥವಾ ತಂಗಿಗೆ ತಮ್ಮನಿಗೆ ಗಿಫ್ಟ್ ಕೊಡ್ತಾರೆ ಅಂದರೆ ಅವರ ಬಳಿ ಎಷ್ಟಿತ್ತು? ಮಲ್ಲಿಕಾರ್ಜುನ ಸ್ವಾಮಿ ಅವರು ಪಾರ್ವತಿಯವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥದ್ರೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿತ್ತು? ಸೊ ಆ ಬಗ್ಗೆ ಏನಾದರೂ ಮಾಹಿತಿ ಇದೆ? ಯಾಕೆಂದರೆ ಸಾಮಾನ್ಯವಾಗಿ ನನ್ನ ಬಳಿಯೇ 10 ರೂಪಾಯಿ ಇದೆ, ನಾನು ಇನ್ನೂ 20 ರೂಪಾಯಿ ಯಾರಿಗೋ ದಾನ ಕೊಡ್ತೀನಿ ಅನ್ನುವಂಥದ್ದಾದರೆ ಇಲ್ಲೊಂದಷ್ಟು ಏನು ಡೌಟ್ಸ್ಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸ್ಟೇಟಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿರುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಅದೇ ಹೇಳೋಣ, ಪ್ರತಿಯೊಂದು ವಿಚಾರದ ಬಗ್ಗೆ ತನಿಖೆ ನಡೆದಾಗಷ್ಟು ಸತ್ಯಾಂಶ ಹೆಚ್ಚು ಬರುತ್ತೆ. ಸೊ ಮೇಲ್ನೋಟಕ್ಕೆ ನಮ್ಮ ಕಂಡ್ರ ಪ್ರಕಾರ, ಸೊ ಸಿದ್ದರಾಮಯ್ಯ ಅವರು ಬಾಮೈದಿನಲ್ಲಿ ಬೆನಾಮಿ ಆಸ್ತಿ ಮಾಡಿದ್ರೆ ಅಂದರೆ ನಾವು ಮಾನ್ಯ ನೆಲೆಗೆ ಆರೋಪ ಅರ್ಜಿ ಸಲ್ಲಿಸಿದ್ದೀವಿ. ಸೊ ಅದರ ತನಿಖೆ ನಡೆದ ನಂತರನೇ ಎಲ್ಲ ಸತ್ಯಾಂಶ ಹೆಚ್ಚು ಬರುತ್ತೆ. ಸಾಮಾನ್ಯವಾಗಿ ಸರ್, ಯಾವ ಜನಪ್ರತಿನಿಧಿಯಾಗಿ MLA ಎಲೆಕ್ಷನ್ಗೆ ನಿಲ್ಲುವ ಸಂದರ್ಭದಲ್ಲಿ ಅವರ ಪ್ರಮಾಣ ಪತ್ರದಲ್ಲಿ ಚುನಾವಣೆಗೆ ಸಲ್ಲಿಸುವ ಸಂದರ್ಭದಲ್ಲಿ ಅವರ ಇಡೀ ಸ್ಪೌಸ್ ಆಗಲಿ ಅಂದರೆ ಹೆಂಡತಿ ಆಗಲಿ ಮಕ್ಕಳದಾಗಲಿ ಆ ದಿನ ವಿವರವನ್ನು ಸಲ್ಲಿಸಬೇಕಾಗತ್ತೆ. ಅದರಲ್ಲಿ ಈ ದಾಖಲೆಗಳಿಲ್ವಾ, ಮಾಹಿತಿಗಳಿಲ್ವಾ ಸರ್? ಸರ್, 2013 ಇಸ್ವಿಲಿ ಅವ್ರು ಸಲ್ಲಿಸಿಲ್ಲ ಸರ್. 2018 ಸಲ್ಲಿಸಿದ್ರು ಅಂತ ಹೇಳ್ತಾರೆ, 2013 ಸಲ್ಲಿಸಿಲ್ಲ ಅಂತ ಹೇಳ್ತಾರೆ. ಸಲ್ಲಿಸಿಲ್ಲ, ಅದಕ್ಕೆ ಕಾರಣವಾಗಿ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಲಕ್ಷ್ಮಣ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ಅಂದರೆ 2013 ಸಂದರ್ಭದಲ್ಲಿ ಅದು ಮೂಢ ಸ್ವಾದನಲ್ಲಿತ್ತು, ಹಾಗಾಗಿ ನಾನು ತಿಳಿಸಿಲ್ಲ ಅಂತೇಳಿ. ಹಾಗಾಗಿ 2014 ಇಸ್ವಿಲಿ ಏನಾದ್ರು ಬಾಮೈದಾಗ ಖರೀದಿ ಮಾಡಿದ್ರು ಆಗಲೂ ಕೂಡ ಮೂಢ ಸ್ವಾದನಲ್ಲಿತ್ತು. ಬರೀ ಪ್ರಮಾಣ ಪತ್ರದಲ್ಲಿ ತಿಳಿಸೋದಕ್ಕೆ ಅಧಿಕಾರ ಇಲ್ಲ ಅಂತಂದಮೇಲೆ, ಸೊ ಮಾರಾಟ ಮಾಡೋಕ್ಕಾಗಲಿ ಖರೀದಿ ಮಾಡೋಕ್ಕಾಗಿ ಹೇಗೆ ಹಕ್ಕಿರುತ್ತೆ? ಸೊ ಇದೆಲ್ಲ ಸಾಕಷ್ಟು ಅಂಶಗಳು ದಾಖಲಾತಿಗಳು ಇದೆ. ಈಗೇನೋ ಒಂದು ವಿಸ್ತೃತವಾದ ತನಿಖೆ ಆಗಬೇಕು ಅನ್ನುವಂಥದ್ದು ನಿಮ್ಮ ಆಗ್ರಹ ಅಂದರೆ, ಯಾವ ತನಿಖಾ ಸಂಸ್ಥೆಯಿಂದ ಎನ್ಕ್ವೈರಿ ಆಗಬೇಕು ಅನ್ನುವಂಥದ್ದು ನಿಮ್ಮ ಆಗ್ರಹ ಸರ್? ಸರ್, ಇಲ್ಲಿ ನಾನು ಕೇವಲ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ವಿರುದ್ಧ ಮಾತ್ರ ಆರೋಪ ಮಾಡ್ತಿಲ್ಲ, ಇದನ್ನು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಹಲವಾರು ಜನಪ್ರತಿನಿಧಿಗಳು ಪ್ರಭಾವಿ ವ್ಯಕ್ತಿಗಳು ಮೂಡಾದಿಂದ ಅಕ್ರಮ ಆದಾಯ ಪಡೆದರೆ, ಹಾಗಾಗಿ ಅದರ ಬಗ್ಗೆ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು. ಮತ್ತು ಮುಖ್ಯಮಂತ್ರಿ ಅವರ ಒಂದು ಇದರಲ್ಲಿ ವ್ಯಾಪ್ತಿಯಲ್ಲೇ ಕರ್ನಾಟಕದ ತನಿಖಾ ಸಂಸ್ಥೆಗಳು ಬರೋದ್ರಿಂದ, ಸೊ ಇದು ವ್ಯಾಪ್ತಿ ಒಳಪಡದಂಥ ಬೇರೆ ತನಿಖಾ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಈಗ ಚರ್ಚೆ ನಡೀತಾ ಇರುವಂಥದ್ದು, ಒಂದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ PCR ಹಾಕ್ಲಿಕ್ಕೆ ಅನ್ನುವಂಥ ಈ ವಿಚಾರಗಳು ನಡೀತಿರುವಂಥ, ಈಗ ಸದ್ಯದ ಕಾನೂನಲ್ಲಿ ಒಂದು PCR ಹಾಕುವ ಮೊದಲು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು, ನೀವೀಗ PCR ಸಲ್ಲಿಸಿದಿರಿ, ಪ್ರಾಸಿಕ್ಯೂಷನ್ ಅನುಮತಿ ತೆಗೆದುಕೊಂಡಿಲ್ಲ, ಈ ಬಗ್ಗೆ ನಿಮಗಿರುವಂಥ ಕಾನೂನು ಅರಿವೇನೋ ಅಥವಾ ನಿಮ್ಮ ವಕೀಲರು ಏನು ಹೇಳ್ತಾರೆ, ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯ ಇರಲಿಲ್ವ ಮೊದಲೇ? ಸರ್, ನನಗೆ ಮಾಹಿತಿ ಇರೋ ಪ್ರಕಾರ ದೂರಜ್ಜಿ ಕೊಡೋದಕ್ಕೆ ಯಾವುದೇ ರೀತಿ ಅನುಮತಿ ಬೇಕಾಗಲ್ಲ ಸರ್. ಆ ದೂರಜ್ಜಿ ಆಧಾರದ ಮೇಲೆ ಕ್ರಮ ತಗೊಳ್ಳೋ ಸಂದರ್ಭದಲ್ಲಿ ಅದು ಅನುಮತಿ ಬೇಕಾಗುತ್ತೆ. ಸೊ ನಾವು ಈಗಾಗಲೇ ಮಾನ್ಯ ರಾಜ್ಯಪಾಲರಿಗೆ ಅನುಮತಿ ಕೋರಿ ಪತ್ರ ಬರೋದ್ರಿಂದ ಅವರು ಅನುಮತಿ ಕೊಡ್ತಾರೆ ನಂಬಿಕೆ ಮೇಲೆ, ಯಾಕಂದರೆ ನಾವು ಪೂರಕವಾದ ದಾಖಲಾತಿಗಳೆಲ್ಲ ಕೊಟ್ಟಿರೋದ್ರಿಂದ ಅವ್ರ ನಂಬಿಕೆ ನಮಗೆ ನಂಬಿಕೆ ಇದೆ ಅವ್ರು ಅನುಮತಿ ಕೊಡೋದು ಅಂತೇಳಿ ಈ ಒಂದು ನಂಬಿಕೆ ಮೇಲೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಮೂರೇ ದಿನ ಇವತ್ತು ಕೋರ್ಟ್ ಮುಂದೆ ನೀವು ಹೋದಂಥ ಸಂದರ್ಭದಲ್ಲಿ ಅಂದರೆ ಒಂದು PCR ಹಿಡ್ಕೊಂಡು ಹೋದ ನಂತರ ಜಡ್ಜ್ಗೆ ಕೊಟ್ಟ ನಂತರ ಅಲ್ಲಿ ನಡೆದಂಥ ಕಾನ್ವರ್ಸೇಷನ್ ಅಂದರೆ ಇವತ್ತಿನ ವಿಚಾರಣೆ ಕೋರ್ಟಲ್ಲಿ ಎಕ್ಸಾಕ್ಟ್ ಏನು ಅಂದರೆ ವಾದ ಪ್ರತಿವಾದಗಳಾಯಿತು ಸರ್? ಅಲ್ಲಿ ವಾದ ಪ್ರತಿವಾದ ಏನೂ ಆಗಲಿಲ್ಲ ಇವತ್ತು, ಯಾಕಂದರೆ ಸಂಕ್ಷಿಪ್ತವಾಗಿ ಅಷ್ಟೇ ಅವರು ದಾಖಲೆಗಳನ್ನು ಅರ್ಜಿಯನ್ನು ಪರಿಶೀಲನೆ ಮಾಡಿ ಕೆಲವು ಮಾಹಿತಿಗಳನ್ನು ನಮ್ಮ ವಕೀಲರು ಅವರಿಗೆ ಗಮನಕ್ಕೆ ತಂದಿದ್ದಾರೆ. ಸೊ ಇದರಾದ ಮೇಲೆ ವಿವರವಾಗಿ ಚರ್ಚೆ ಮತ್ತು ವಿವರದ ಪರಿಶೀಲನೆ ನಡಬೇಕಾದ್ರೆ ನಾಳೆಗೆ ದಿನಾಂಕ ನಿಗದಿಪಡಿಸಿ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇಡೀ ದಾಖಲೆಗಳನ್ನ ನೀವು ಸಂಗ್ರಹ ಮಾಡಿ PCR ಹಾಕಿರುವಂಥದ್ದು ನೋಡಿದರೆ, ಇಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲವರು ಕ್ರೈಮ್ ಅನ್ನು ಮಾಡಿದ್ದಾರೆ ಅಥವಾ ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ ಇದೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಖಚಿತವಾದಂಥ ಮಾಹಿತಿ ನಿಮಗಿದೆಯಾ ಸರ್? ಹೌದು ಸರ್, ಖಚಿತವಾದ ಮಾಹಿತಿ ಮತ್ತು ಪೂರಕವಾದ ದಾಖಲಾತಿಗಳು ಇರೋದ್ರದನ್ನೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಸೊ ಹಾಗಾಗಿ ತನಿಖೆ ಆಗಬೇಕು, ಅದು ರಾಜ್ಯದ ತನಿಖಾ ಸಂಸ್ಥೆಗಳನ್ನ ಹೊರತುಪಡಿಸಿ ಬೇರೆ ತನಿಖಾ ಸಂಸ್ಥೆಗಳಿಂದ ಆಗಬೇಕು ಅನ್ನೋದು. ಹೌದು ಸರ್, ರಾಜ್ಯದ ಎಲ್ಲ ತನಿಖಾ ಸಂಸ್ಥೆಗಳು ಅವರ ಒಂದು ವ್ಯಾಪ್ತಿಯಲ್ಲಿ ಬರೋದ್ರಿಂದ, ಸೊ ಯಾರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕಾಗಲಿ ಅಥವಾ ಸತ್ಯಾಂಶನ ಎತ್ತಿಡೋಕ್ಕಾಗಲಿ ಧೈರ್ಯ ತೋರಿಸೋದಿಲ್ಲ. ಸೊ ಹೀಗಾಗಿ ಈ ರಾಜ್ಯದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ಸ್ವತಂತ್ರ ತನಿಖೆ ಸಂಸ್ಥೆ ತನಿಖೆ ನಡೆಸಬೇಕು ಅನ್ನೋದು ನಮ್ಮ ಮನವಿ. ಸೊ ಇನ್ನು ಇದೇ ಇಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಈ ಮೂಡ ಹಗರಣದಲ್ಲಿ ಇನ್ನೂ ಹಲವರು ಇದ್ದಾರೆ ಅನ್ನುವಂಥದ್ದು, ಆ ಬಗ್ಗೆ ಕೂಡ ನಿಮ್ಮ ಹತ್ರ ದಾಖಲೆಗಳೇನಾದರೂ ಕಲೆಕ್ಟ್ ಆಗಿದೆಯಾ? ಹೌದು ಸರ್, ಎಲ್ಲ ಮಾಹಿತಿಗಳನ್ನು ನಾವು ದಾಖಲೆಗಳನ್ನು ಕೂಡ ನಾವು ಮನೆಯಲ್ಲೇ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಸರಿಯಾದಂಥ ಆದೇಶ ಬರುತ್ತೆ, ಸರಿಯಾದ ತನಿಖೆ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಹೌದು ಸರ್, ಮಾನ್ಯ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ನಂಬಿಕೆ ಇದೆ. ಸೊ ಅದಕ್ಕೂ ನಾವು ಸಲ್ಲಿಸಿರುವಂಥ ಅರ್ಜಿ ಮತ್ತು ಪೂರಕವಾದ ದಾಖಲೆ ಕೊಟ್ಟಿರೋಲ್ಲ. ಸೊ ಮಾನ್ಯ ಎಲ್ಲವನ್ನು ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡ್ತಾರೆ ನಂಬಿಕೆ ನಮಗಿದೆ.
ವೀಣಾ, ಇದು ಸೇಮಯ್ಯ ಕೃಷ್ಣ ಅವರು ಹೇಳುವಂತಹದ್ದು. ನಾನು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ, ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೈಟ್ಗಳೇನು ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 10-15 ವರ್ಷಗಳಿಂದ ನಡೆದಂತಹ ಎಲ್ಲ ಪ್ರಕ್ರಿಯೆಗಳಲ್ಲಿಯೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಅವರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರುವ ಮೂಲಕ ಈ ಸೈಟ್ ಅನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ತನ್ನ ಬಳಿ ಏನು ದಾಖಲೆಗಳಿದೆ ಆ ದಾಖಲೆಗಳನ್ನ ಇಟ್ಟುಕೊಂಡು PCRನ ದಾಖಲು ಸಲ್ಲಿಕೆ ಮಾಡಿದ್ದೇನೆ. ನಾಳೆ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಈ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸ್ ಅಧಿಕಾರಿಗಳನ್ನ ಹೊರತುಪಡಿಸಿ ಯಾವುದಾದ್ರೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದೇನೆ. ನಾಳೆ ಕೋರ್ಟ್ ವಿಚಾರಣೆ ನಡೆದ ನಂತರ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಏನು ಆದೇಶ ಮಾಡುತ್ತೆ ಅನ್ನೋದನ್ನ ನಾನು ಕೂಡ ಕಾಯ್ತಾ ಇದ್ದೀನಿ ಅನ್ನೋ ಮತನ ಶ್ರೀಮಯ್ಯ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ರಮೇಶ್, ಈಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆನೆ ಒಂದ್ ಕಡೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಬೇಕು ಅಂತ ಅಬ್ರಾಹಂ ಅವರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತಾರೆ, ಅರ್ಜಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಈಗ ಮತ್ತೊಂದು ದೂರು ದಾಖಲಾಗಿರುವಂತದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕೊರಳಿಗೆ ಈ ಒಂದು ಪ್ರಕರಣ ದಿನೇ ದಿನೇ ಸುತ್ತಕೊಳ್ತಾ ಇದೆ, ಮತ್ತಷ್ಟು ಸಂಕಷ್ಟನೇ ಅಲ್ವಾ ಇದು? ಖಂಡಿತ ವೀಣಾ, ಅಂದರೆ ಎಲ್ಲೊಂದು ಕಡೆ ಮೂಡಾದಲ್ಲಿ ಸಾಕಷ್ಟು ಹಗರಣಗಳಾಗಿದೆ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಿರುವಂಥ 14 ಸೈಟ್ಗಳ ವಿಚಾರದಲ್ಲಿ ಒಂದಷ್ಟು ಅಧಿಕಾರ ದುರ್ಬಳಕೆ ಆಗಿದೆ. ಮತ್ತು ಅಧಿಕಾರಿಗಳು CM ಅವರು ಅನ್ನುವಂಥ ಕಾರಣಕ್ಕೆ ಅಥವಾ ಈ ಹಿಂದೆ ಅವರಿದ್ದಂಥ ಕೆಲವು ಪೊಸಿಷನ್ಗಳಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯಾದ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಪ್ರಮುಖ ಆರೋಪ ಇರುವಂಥದ್ದು. ಹಾಗಾಗಿ ಈ ಒಂದು ಈ ಪ್ರಕರಣದ ತನಿಖೆ ನಡೀತಾ ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರ ವಿರುದ್ಧ ಪ್ರಕರಣ ದಾಖಲಾದರೆ ಅಥವಾ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೆ ಆದಲ್ಲಿ ರಾಜ್ಯಪಾಲರು ಈ ಸಂದರ್ಭದಲ್ಲಿ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.